ಈಗಾಗಲೇ ನಾವು ಲೆಕ್ಕವಿಲ್ಲದಷ್ಟು ಅನ್ನದ ಬಗೆಗಳನ್ನು ಮಾಡಿಯಾಗಿದೆ. ಇವತ್ತು ನಾನು ಕರಿಬೇವಿನ ಫ್ಲೇವರ್ ಇರುವಂಥ ಒಂದು ಬಹಳಷ್ಟು ರುಚಿಯಾದ ಮಸಾಲೆ ಅನ್ನದ ಬಗೆನ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲು ಒಂದು ಪಾತ್ರೆಗೆ, ಬಾಂಡೆಗೆ ಅಥವಾ ಕಡಾಯಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ನಾನು ತೆಂಗಿನೆಣ್ಣೆ ಬಳಸ್ತಾ ಇದ್ದೀನಿ, ನೀವು ಯಾವುದೇ ಅಡುಗೆ ಎಣ್ಣೆ ಯಾವುದು ಬಳಸ್ತೀರಿ ಅದನ್ನು ಬಳಸ್ಬೋದು. ಅದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆ, 5-6 ಒಣಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ಹುರಿಲಿಕ್ಕೆ ಇರೋದು ನಮಗೆ ಬರೀ 3 ಸಾಮಗ್ರಿಗಳು: 1 ಜೀರಿಗೆ, ಇನ್ನೊಂದು ಒಣಮೆಣಸಿನಕಾಯಿ, ಮತ್ತೊಂದು ಕರಿಬೇವಿನ ಎಲೆ. ಸುಮಾರು 3 ದಂಟು ಆಗುವಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಕರಿಬೇವಿನ ಎಲೆಯ ಫ್ಲೇವರ್ ಮತ್ತು ರುಚಿ ಇದ್ರೆ ಈ ಅನ್ನದ ಬಗೆಯಲ್ಲಿ ಜಾಸ್ತಿ ಇರ್ತದೆ. ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಕರಿಬೇವಿನ ಎಲೆ ಕಪ್ಪಾಗಬಾರ್ದು, ಚಿಕ್ಕ ಉರಿಲಿ ಹುರ್ಕೊಳ್ಬೇಕು. ಸರಿಯಾಗಿ ಅದು ಗರಿ ಗರಿ ಆಗಬೇಕು. ನಂತರ ಪೂರ್ತಿ ತಣಿಸಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಜೊತೆಗೆ 1 ಚಮಚ ಸಾಸಿವೆ, 1/2 ಚಮಚ ಅರಶಿನ ಪುಡಿ, 1 ಸಣ್ಣ ಲಿಂಬೆಹಣ್ಣಿನ ಗಾತ್ರದ ಬೆಲ್ಲ, 2 ದೊಡ್ಡ ಚಮಚ ಆಗುವಷ್ಟು ಅಥವಾ 1 ದೊಡ್ಡ ಲಿಂಬೆಹಣ್ಣು ತೊಗೊಂಡ್ರೆ ಅದರಲ್ಲಿ 1/2 ಲಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡಿ ಹಾಕ್ಕೊಳ್ಬೇಕು. ಹಾಗೆಯೇ 1/2 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, ಇವಿಷ್ಟನ್ನು ಹಾಕಬೇಕು. ಇಲ್ಲಿ ಸಾಸಿವೆ ಆಗಲಿ ತೆಂಗಿನ ತುರಿ ಆಗಲಿ ಹಸಿನೇ ಇರಬೇಕು ಫ್ಲೇವರ್ ಅದರದ್ದು, ಹುರಿದು ಹಾಕೋದಲ್ಲ. ನೀರು ಹಾಕೋದು ಬೇಡ ರುಬ್ಬುವಾಗ, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು, ತುಂಬ ನುಣ್ಣಗೆ ರುಬ್ಬೋದು ಕೂಡ ಬೇಡ. ನಂತರ ಈ ಮಸಾಲೆನ, ರುಬ್ಬಿಟ್ಕೊಂಡಿರೋ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೇ ನಾವು ಉಪ್ಪು ಹಾಕ್ಕೊಳ್ಬೇಕು. ನೀವು ಬೇಕಿದ್ರೆ ರುಬ್ಬುವಾಗೂ ಹಾಕ್ಕೊಳ್ಬೋದು ಉಪ್ಪು. 1/2 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಕಲಸ್ಕೊಳ್ಬೇಕು. ಈಗ ಇದಕ್ಕೆ ನಾನು ಈಗಾಗಲೇ ಅನ್ನ ಮಾಡಿಟ್ಕೊಂಡಿದ್ದೇನೆ. 2.5-3 ಕಪ್ ಮೆಜರ್ಮೆಂಟಲ್ಲಿ ಹೇಳೋದಾದರೆ ಅಥವಾ ಇಬ್ಬರಿಗೆ ಆಗುವಷ್ಟು ಇಲ್ಲಿ ಅನ್ನ ಹಾಕ್ತಾ ಇದ್ದೇನೆ. ಹಾಕಿ ಮಸಾಲೆ ಜೊತೆ, ರುಬ್ಬಿಟ್ಕೊಂಡಿರೋ ಮಸಾಲೆ ಜೊತೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆಗೆ ಮತ್ತೆ ಪುನಃ ತೆಂಗಿನೆಣ್ಣೆ ಬಳಸ್ತಾ ಇದ್ದೀನಿ, 2-3 ದೊಡ್ಡ ಚಮಚ. ಅದಕ್ಕೆ 1/2 ಚಮಚ ಸಾಸಿವೆ, ಸಾಸಿವೆ ಸೇರಿದ ಮೇಲೆ 1 ಚಮಚ ಆಗುವಷ್ಟು ಉದ್ದಿನ ಬೇಳೆ, 8-10 ಕರಿಬೇವಿನ ಎಲೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾದ ಮೇಲೆ ಇದಕ್ಕೆ ಶೇಂಗಾ ಬೀಜ ಹಾಕ್ತಾ ಇದ್ದೇನೆ, 2 ದೊಡ್ಡ ಚಮಚ ಆಗುವಷ್ಟು. ಮತ್ತು ಪುನಃ ಶೇಂಗಾ ಬೀಜ ಚೆನ್ನಾಗಿ ಗರಿ ಆಗೋ ತನಕ, ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗೋ ತನಕ ಹುರ್ಕೊಳ್ಬೇಕು. ಹುರಿದಾದ ಮೇಲೆ ನಾವು ಈಗಾಗಲೇ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಸಾಲೆ ಅನ್ನನ, ಅದನ್ನು ಹಾಕ್ಕೊಳ್ಬೇಕು. ಅನ್ನ ಹಾಕಿದ ಮೇಲೆ ಇಲ್ಲಿ ತುಂಬ ಹೊತ್ತು ಬೇಯಿಸಬೇಕು ಅಂತೇನಿಲ್ಲ. ಮಸಾಲೆನ ಆಲ್ರೆಡಿ ನಾವು ಕಲಸಿದ್ದೇವೆ. ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ. 1-2 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕುಕ್ ಮಾಡಿಕೊಂಡ್ರೆ ಸಾಕು. ಆರೋಗ್ಯಕರವಾದ ಅಷ್ಟೇ ರುಚಿಯಾಗಿರುವಂಥ ಕರಿಬೇವಿನ ಮಸಾಲೆ ಅನ್ನ ಅಥವಾ ಕರಿಬೇವಿನ ಸಾಸಿವೆ ಚಿತ್ರಾನ್ನ ಅಂತಲೂ ಹೇಳ್ಬೋದು ರೆಡಿಯಾಗಿದೆ. ಮೊಸರು ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.